ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂಜೆ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದಂತಹ ಸರ್ವಶಕ್ತನಾಗಿರುವಂತಹ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ಈ ಸಂಜೆ ಆರಾಧನೆಯನ್ನು ನೀನು ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸು ಸ್ವಾಮಿ. ನಿನ್ನ ಆತ್ಮನ ಶಕ್ತಿಯಿಂದ, ಆತ್ಮನ ಬಲದಿಂದ, ಆತ್ಮನ ಪ್ರೇರೇಪಣೆಯಲ್ಲಿ ಕರ್ತನೆ, ನಿನ್ನ ಮಹಾ ಕೃಪೆಯಲ್ಲಿ ಈ ಆರಾಧನೆ ನಡೆಯಬೇಕು. ನಿನ್ನ ನಾಮ ಮಾತ್ರವೇ ಮಹಿಮೆ ಹೊಂದಬೇಕು. ಎಲ್ಲ ಸ್ತುತಿಗಾನ ಮಹಿಮೆ ನನ್ನ ಯೇಸುವಿಗೆ ಮಾತ್ರ ಸಲ್ಲಬೇಕು. ಯೇಸು ಬಿನ್ನಾಮದಲ್ಲಿ ಬೇಡುತ್ತೇನೆ ದೇವ, ಆಮೆನ್. ಕ್ರಿಸ್ತನ ಹೆಸರಿನಲ್ಲಿ ಈ ಸಂಜೆ ಆರಾಧನೆಗೆ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಗೆ ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 14ನೇ ವಚನ. ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ. ಸೌಲನ ಜೀವಿತದಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಹೇಳುತ್ತಿರುವಂತ ಪ್ರತಿ ಒಬ್ಬೊಬ್ಬರನ್ನು ಹಿಂಸೆ ಪಡಿಸುವುದಕ್ಕೋಸ್ಕರ ಸೌಲನು ಅಧಿಕಾರಗಳಿಂದ ಅಪ್ಪಣೆಯನ್ನು ಪಡೆದು ದಮಸ್ಕ ಎಂಬ ಪಟ್ಟಣಕ್ಕೆ ಹೋಗುತ್ತಾ ಇರುವಾಗ ದೇವರು ಸೌಲನನ್ನು ದರ್ಶಿಸಿ ಸೌಲನಿಗೆ ಹೇಳುವಂತ ಮಾತು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತಾ ಇದೆ ಸೌಲನಿಗೆ, ಸೌಲನೇ ಸೌಲನೇ, ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ? ಸೌಲನ ಜೀವಿತವನ್ನು ನಾವು ನೋಡಿದಾಗ
ಆತನು ಕ್ರಿಸ್ತನನ್ನು ನಂಬದೆ ಇರುವಂತ ವ್ಯಕ್ತಿ, ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಲ್ಲದೆ ಇರುವಂತ ವ್ಯಕ್ತಿ ಆಗಿರ್ತಾನೆ. ಯಾರ್ಯಾರು ಯೇಸು ಸ್ವಾಮಿಯನ್ನು ನಂಬಿದ್ದಾರೋ ಅವರನ್ನು ಹಿಂಸೆ ಪಡಿಸುವಂತ ವ್ಯಕ್ತಿ ಸೌಲನಾಗಿದ್ದಾನೆ. ಯೇಸು ಸ್ವಾಮಿ ಎಂದರೆ ಪ್ರೀತಿ, ಕನಿಕರ, ದಯೆ, ದೇವರ ಆತ್ಮನ ಫಲಗಳನ್ನು ಹೊಂದಿದಂತ ದೇವರ ವ್ಯಕ್ತಿ, ದೇವರ ಮನುಷ್ಯನು, ದೇವರ ಮಗನು, ಆತನೇ ದೇವರು. ಯೇಸು ಸ್ವಾಮಿಯಲ್ಲಿ ಇರುವಂತ ಈ ಗುಣ ಲಕ್ಷಣಗಳು ಯಾರಲ್ಲಿ ಕಾಣಿಸುತ್ತಿದೆಯೋ ಅವರು ಕ್ರಿಸ್ತನ ಮಕ್ಕಳಾಗಿದ್ದಾರೆ. ಯೇಸು ಸ್ವಾಮಿಯನ್ನು ನಂಬಿದಂತ ಮಕ್ಕಳು ಎಂಬುದಾಗಿ ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡ್ತಾರೆ ಅಂದ್ರೆ, ಕ್ರಿಸ್ತನಲ್ಲಿರುವಂತ ಸ್ವಭಾವವನ್ನು ಅವರು ಅಳವಡಿಸಿಕೊಂಡಿದ್ದರೆ ಅವರನ್ನು ಕ್ರಿಸ್ತನ ಮಕ್ಕಳು, ದೇವರ ಮಕ್ಕಳು ಎಂಬುದಾಗಿ ಹೇಳ್ತಾರೆ. ಸೌಲನ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ನಂಬದೇ ಇರುವಂತ ಸ್ವಭಾವ, ಸತ್ಯವನ್ನು ನಂಬದೇ ಇರುವಂತ ಸ್ವಭಾವ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಸ್ವಭಾವಕ್ಕೆ ಯೇಸು ಸ್ವಾಮಿ ನೋಡಿ, ಸೌಲನ ಜೀವಿತವನ್ನು ನೋಡಿ ಸೌಲನನ್ನು ದರ್ಶಿಸುವುದಕ್ಕೋಸ್ಕರ ಬರ್ತಾನೆ. ಆವಾಗ ಸೌಲನೆ, ಸೌಲನೆ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿದ್ದೀಯ? ದೇವರನ್ನ ಹಿಂಸೆ ಪಡಿಸೋದು ಯಾವ ರೀತಿಯಲ್ಲಿ ಗೊತ್ತಾ? ನೀನು ತಪ್ಪು ಮಾಡಿದ್ರೆ ದೇವರಿಗೆ ಹಿಂಸೆ. ನಿನ್ನ ಜೀವಿತದಲ್ಲಿ ಪಾಪದ ಕೆಲಸಗಳು ನಡೆದರೆ ದೇವರ ಕಣ್ಣಲ್ಲಿ ಕಣ್ಣೀರು, ದೇವರ ಹೃದಯದಲ್ಲಿ ದುಃಖ. ನನ್ನ ಮಗನು, ನಾನು ಉಂಟು ಮಾಡಿದಂತ ನನ್ನ ಮಗಳು ಪಾಪದ ಜೀವಿತಕ್ಕೆ, ಪಾಪದ ಜೀವಿತಕ್ಕೆ ಅಧೀನನಾಗಿದ್ದಾಳೆ. ಪಾಪವು ನನ್ನ ಮಕ್ಕಳನ್ನು ಹಿಡಿದಿದೆ. ಪಾಪಕ್ಕೆ ಇವರನ್ನು ದಾಸರನ್ನಾಗಿ ಕೊಟ್ಟಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ನೋವುತ್ತಿದ್ದಾರೆ. ಸೌಲನು ಮಾಡುತ್ತಿರುವಂತ ಕೆಲಸಕ್ಕೆ ದೇವರು ಹೇಳ್ತಾರೆ, ಸೌಲನೆ, ಸೌಲನೆ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿದ್ದೀಯಾ? ಕ್ರಿಸ್ತನಲ್ಲೇ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ನಿಮ್ಮ ಪಾಪಗಳಿಂದ, ನಾವು ಮಾಡುತ್ತಿರುವಂತ ಪ್ರತಿಯೊಂದು ತಪ್ಪುಗಳಿಂದ ದೇವರನ್ನು ಹಿಂಸೆ ಪಡಿಸುತ್ತಾ ಇದ್ದೇವೆ. ಯೇಸು ಸ್ವಾಮಿ ಕಲ್ವಾರಿ ಸಿಲುಬೆಯ ಮೇಲೆ ಕೊಟ್ಟಂತ ಪ್ರಾಣವನ್ನು, ಸುರಿಸಿದಂತ ರಕ್ತವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಮರೆಯಲಾಗದೆ ಇರುವಂತ ಜ್ಞಾಪಕವಾಗಿ ನಮ್ಮ ಜೀವಿತದಲ್ಲಿ ಚಿರಕಾಲವೂ ಸ್ಥಿರವಾಗಿ ಇರಬೇಕು. ಸದಾ ಕಾಲವೂ ಸ್ಥಿರವಾಗಿ ಆ ಕ್ರಿಯೆಗಳು, ಆ ತ್ಯಾಗ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟರು. ಯಾರ್ಯಾರಿಗೋಸ್ಕರ? ನಿಮಗೋಸ್ಕರನೇ ತನ್ನ ಪ್ರಾಣವನ್ನು ಕೊಟ್ಟಿದ್ದು, ನಿಮಗೋಸ್ಕರನೇ. ನಮ್ಮ ಪಾಪಗಳಿಂದ, ನಾವು ಮಾಡುತ್ತಿರುವಂತಹ ತಪ್ಪುಗಳಿಂದ, ನಾವು ಮಾಡುತ್ತಿರುವಂತಹ ದುಷ್ಟ ಕೆಲಸಗಳಿಂದ, ಅನ್ಯಾಯದಿಂದ ಯೇಸು ಸ್ವಾಮಿಗೆ ಬಿಟ್ಟು ಚಡಿಯೇಟುಗಳು, ಯೇಸು ಸ್ವಾಮಿಯ ಶರೀರದಿಂದ ಸುರಿತು ಪರಿಶುದ್ಧವಾದ ರಕ್ತವು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೇ, ದೇವರನ್ನು ಹಿಂಸೆ ಪಡಿಸುತ್ತಿರುವಂತ ದೇವರ ಮಗಳಾಗಿ ನೀನು ಜೀವಿಸುತ್ತಿದ್ದರೆ, ದೇವರು ಆ ದಿನ ಸೌಲನನ್ನು ಕರೆದ ಹಾಗೆ, ಸೌಲನೆ, ಸೌಲನೆ, ಯಾಕೆ ನನ್ನ ಹಿಂಸೆ ಪಡಿಸುತ್ತಿ ಎಂಬುದಾಗಿ ಕರೆದ ಹಾಗೆ, ಈ ದಿನ ನಿನ್ನನ್ನು ಹೆಸರಿಡಿದು ಕರೆಯುತ್ತಿದ್ದಾನೆ. ದೇವರ ಮಗಳೇ, ದೇವರ ಮಗನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿದ್ದೀಯ? ನಮ್ಮ ಪಾಪಗಳಿಂದ ಯೇಸು ಸ್ವಾಮಿಗೆ ನೋವು, ಹಿಂಸೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಜೀವಿತ ಯೇಸು ಸ್ವಾಮಿಯನ್ನು ಹಿಂಸೆ ಪಡಿಸುವಂತ, ಯೇಸು ಸ್ವಾಮಿಯ ಹೃದಯಕ್ಕೆ ನೋವು ತರುವಂತ ಜೀವಿತವಾಗಿ ಇರಬಾರದು. ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಕೊಟ್ಟಂತ ಪ್ರಾಣಕ್ಕೋಸ್ಕರ ಬೆಲೆ, ನಮ್ಮ ಜೀವಿತವು ಪರಿಶುದ್ಧವಾಗಿರಬೇಕು.
ದೇವರು ನಮ್ಮನ್ನ ನೋಡಿ ಸಂತೋಷ ಪಡುವಂತ ಪರಿಸ್ಥಿತಿಯಲ್ಲಿ ದೇವರು ಇರಬೇಕು. ನಮ್ಮನ್ನ ನೋಡಿದ ತಕ್ಷಣ ದೇವರು ನಮ್ಮನ್ನ ನೋಡಿ ಅಬ್ಬ ನನ್ನ ಮಕ್ಕಳು, ಇವರು ನನ್ನ ಮಕ್ಕಳು, ಇವರು ನನ್ನ ಸೇವಕರು, ನಾನು ಆರಿಸಿಕೊಂಡಂತ ನನ್ನ ಜನರು ಎಂಬುದಾಗಿ ನಮ್ಮನ್ನ ನೋಡಿ ಹೇಳಬೇಕು. ದೇವರಿಗೆ ಇಷ್ಟ ಇಲ್ಲದೆ ಇರೋದು ಯಾವುದು ನಮ್ಮಲ್ಲಿ ಇರಬಾರದು. ದೇವರ ಮನಸ್ಸಿಗೆ ನೋವು ತರುವಂಥದ್ದು, ದುಃಖ ತರುವಂಥದ್ದು, ಯೇಸು ಸ್ವಾಮಿನ ಮತ್ತೆ ಶಿಲುಬೆಗೆ ಹಾಕಿಸುವಂತ ಪಾಪಗಳು ನಮ್ಮಲ್ಲಿ ಇರಬಾರದು. ಇದೇ ದೇವರ ಉದ್ದೇಶ, ದೇವರ ಚಿತ್ತ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಸೌಲನ ಜೀವಿತವು ಇದ್ದ ಹಾಗೆ ನಮ್ಮ ಜೀವಿತವು ಇರಬಾರದು. ನೋಡಿ, ಸೌಲನ ಜೀವಿತದಲ್ಲಿ ಇದು ಒಂದೇ ಒಂದು ಮಾತು ಆತನ ಜೀವಿತವನ್ನೇ ಬದಲಾಯಿಸಿತು. ಆತನ ಜೀವಿತದಲ್ಲಿ ದೊಡ್ಡ ಬದಲಾವಣೆ ತಂದಂತ ಮಾತು ಇದೆ. ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿದ್ದೀಯ? ದೇವರು ಈ ದಿನ ನಿನ್ನನ್ನು ಕೇಳ್ತಾ ಇದ್ದಾರೆ, ದೇವರ ಮಗುವೆ, ದೇವರ ಮಗಳೆ, ನನ್ನನ್ನು ನೀನು ಯಾಕೆ ಹಿಂಸೆ ಪಡಿಸುತ್ತಿದ್ದೀಯ? ಸೌಲನ ಜೀವಿತವು ಬದಲಾಯಿತು ಈ ಮಾತಿಗೆ, ಈ ಮಾತಿಗೆ ನಿನ್ನ ಜೀವಿತವು ಬದಲಾಗಬೇಕೆಂದೇ ದೇವರ ಉದ್ದೇಶ, ದೇವರ ಸಂಕಲ್ಪ. ಇನ್ನೂ ಪಾಪದಲ್ಲಿ ಜೀವಿಸ್ತಾ ಇದ್ರೆ, ಇನ್ನೂ ವ್ಯಭಿಚಾರದಲ್ಲಿ ಇದ್ರೆ, ಇನ್ನೂ ದುಡ್ಡಿನ ಹಿಂದೆ ಬಿದ್ದಿದ್ದರೆ, ಅಹಂಭಾವದಿಂದ ಮೆರೆಯುತ್ತಿದ್ದರೆ, ಅನ್ಯಾಯವನ್ನು ಹಿಡಿದಿದ್ದರೆ, ಕ್ರಿಸ್ತನಲ್ಲಿ ಬಿದ್ದಿಲ್ಲ ದೇವರ ಮಗುವೆ, ದೇವರನ್ನು ಹಿಂಸೆ ಪಡಿಸುತ್ತಿರುವಂತ ಮಗಳು ಮಗನು ನೀನೇ. ಕ್ರಿಸ್ತನನ್ನು ಹಿಂಸೆ ಪಡಿಸುತ್ತಿರುವಂತ ಮಗಳು ಮಗನು ನೀನೇ ಆಗಿದ್ದೀಯ. ಈ ಮಾತು ನಮ್ಮನ್ನ ನೋಡಿ ಹೇಳಬಾರದು ದೇವರು, ದೇವರು ನಮ್ಮನ್ನ ನೋಡಿ ಹೇಳಬಾರದು. ಯೇಸು ಸ್ವಾಮಿನ ಮತ್ತೆ ಶಿಲುಬೆಗೆ ಹಾಕೋ ತರ ನಮ್ಮ ಜೀವನ ಇರಬಾರದು. ಪಾಪವು ಕೊಡುವ ಸಂಬಳ ಮರಣ, ಮರಣವಾಗಿದೆ. ಆ ಮರಣದಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತವನ್ನು ಚೆಲ್ಲಿದ್ದಾನೆ, ಚೆಲ್ಲಿದ್ದಾನೆ. ಆತನ ಶರೀರದಿಂದ ರಕ್ತವು ಹರಿದಿದೆ. ಈ ಸತ್ಯವನ್ನು ತಿಳಿದಿರುವ ದೇವರ ಮಕ್ಕಳೇ, ದೇವರ ಮನಸ್ಸನ್ನು ನೋಯಿಸುವಂತ ದೇವರ ಮಕ್ಕಳಾಗಿ ಇನ್ನು ಮುಂದೆ ನಾವು ಜೀವಿಸಬಾರದು. ಸೌಲನ ಜೀವಿತದಲ್ಲಿ ಇದು ಒಂದೇ ಒಂದು ಮಾತು ಆತನ ಜೀವಿತವನ್ನೇ ಬದಲಾಯಿಸಿತು. ನಿನ್ನ ಜೀವಿತದಲ್ಲಿ ಇದು ಒಂದೇ ಒಂದು ಮಾತಿಗೆ ನೀನು ವಿಧೇಯನಾದರೆ, ಇದು ದೇವರ ಮಾತು, ನನ್ನನ್ನು ದೃಷ್ಟಿಸಿ ನನ್ನನ್ನು ಉಂಟು ಮಾಡಿ ನನ್ನನ್ನು ಸೃಷ್ಟಿಸಿದಂತ ದೇವರು ನನ್ನನ್ನು ಉದ್ದೇಶಿಸಿ ಹೇಳುತ್ತಿರುವಂತ ಮಾತು ಇದು ಎಂಬುದಾಗಿ ನೀನು ಗ್ರಹಿಸಿಕೊಂಡರೆ ನಿನ್ನ ಜೀವಿತವನ್ನು ಬದಲಾವಣೆ ಕಡೆಗೆ ನೀನು ಈ ದಿನವೇ ನಡೆಸುತ್ತೀಯ. ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮ ದೇವರು, ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತ ಪ್ರತಿಯೊಂದೊಂದು ಕಾರ್ಯಗಳನ್ನು ನಾವು ಗಮನಿಸುತ್ತಿರಬೇಕು. ಸೌಲನ ಜೀವಿತ ಇದು ಒಂದೇ ಒಂದು ಮಾತಿಗೆ ಆತನು ವಿಧೇಯನಾದ. ಕೇಳ್ತಾನೆ, ಯಾರು ಸ್ವಾಮಿ? ನೀನು ಹಿಂಸೆ ಪಡಿಸುತ್ತಿರುವಂತ ಯೇಸುವೇ ನಾನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ನೋಡಿ, ದೇವರ ವಾಕ್ಯ ಹೇಳುತ್ತೆ ಮುಂದೆ 15ನೇ ವಚನ, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ದೇವರ ನಾಮದ ಮಹಿಮೆಗೋಸ್ಕರ ಉಂಟು ಮಾಡಿದ್ದಾನೆ ದೇವರು ನಮ್ಮನ್ನ. ದೇವರನ್ನ ಹಿಂಸೆ ಪಡಿಸುವಂತ ಮಕ್ಕಳಾಗಿ ನಾವು ಜೀವನ ಮಾಡಬಾರದು. ನೋಡಿ, ನಾವು ಪಾಪದಲ್ಲಿ ಇರೋದು ನಮಗೆ ಅಪಾಯ. ದೇವರ ವಾಕ್ಯ ಹೇಳುತ್ತೆ, ಮುಳ್ಳು ಗೋಲನ್ನು ಒಡೆಯುವುದಕ್ಕೆ ನಿನಗೆ ಸಾಧ್ಯವಾ? ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ಮುಳ್ಳು ಗೋಲನ್ನು ಒದೆಯುವುದು ನಿನಗೆ ಕಷ್ಟ. ಮುಳ್ಳು ಗೋಲು ಅಂದ್ರೆ ಏನ್ ಗೊತ್ತಾ? ಮುಳ್ಳು ಗೋಲನ್ನು ಒದೆಯುವುದು ನಿನಗೆ ಕಷ್ಟ ಅಂತ ದೇವರು
ಸೌಲನಿಗೆ ಹೇಳ್ತಾ ಇದ್ದಾನೆ. ಮುಳ್ಳು ಬೋಲು ಅಂದ್ರೆ ನಿನ್ನ ಕೆಟ್ಟತನವು ಕೆಟ್ಟತನದಿಂದ ಒಳ್ಳೆಯತನವನ್ನು ಸೋಲಿಸುವುದು ಅಸಾಧ್ಯ. ದೇವರ ವಾಕ್ಯ ಹೇಳುತ್ತೆ ನಿನ್ನ ಕೆಟ್ಟತನದಿಂದ ಒಳ್ಳೆಯತನವನ್ನು ಸೋಲಿಸುವುದು ನಿನ್ನ ಕೈಗೆ ಆಗುವುದಿಲ್ಲ, ಅದು ಅಸಾಧ್ಯವಾದಂತ ಕೆಲಸ. ಒಳ್ಳೆಯತನದಿಂದ ಬೇಕಾದರೆ ಕೆಟ್ಟತನವನ್ನು ಜಯಿಸಬಹುದು. ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮನ ದೇವರ ವಾಕ್ಯವನ್ನು ಕೇಳುತ್ತಿರುವಂತ ದೇವರ ಮಕ್ಕಳೇ, ಯೇಸು ಸ್ವಾಮಿಯಲ್ಲಿ ಇದ್ದಂತ ಒಳ್ಳೆಯ ಸ್ವಭಾವವನ್ನು ಧರಿಸಿಕೊಳ್ಳೋಣ. ಯೇಸು ಸ್ವಾಮಿ ನಿನ್ನೆ ಇದ್ದಾಗೆ ಇವತ್ತು ನಿತ್ಯ ನಿರಂತರವು ಸದಾಕಾಲವು ಒಂದೇ ರೀತಿಯಲ್ಲಿ ಇರುವಂತಹ ದೇವರು, ಆತನು ಬದಲಾಗದಂತ ದೇವರು. ಸೌಲನ ಜೀವಿತವನ್ನು ಯಾವ ರೀತಿ ಕನಿಕರಿಸಿ ಸೌಲನನ್ನು ಪೌಲನನ್ನಾಗಿ ಮಾರ್ಪಡಿಸಿದನೋ ಅದೇ ದೇವರು ನಿನ್ನ ಜೀವಿತವನ್ನು ಕನಿಕರಿಸಿ ನೀನು ಈ ದಿನ ಈ ವಾಕ್ಯಕ್ಕೆ ಕಿವಿಗೊಡಿದರೆ, ವಿಧೇಯನಾದರೆ, ನಿನ್ನ ಜೀವಿತವನ್ನು ಬದಲಾಯಿಸುವಂತ ದೇವರಾಗಿದ್ದಾನೆ. ಸೌಲನ ಮೂಲಕ ಅನೇಕ ಕಾರ್ಯಗಳನ್ನ ಮಾಡ್ತಾನೆ, ಬಲವಾದ ಸೇವೆಯನ್ನ ನಡೆಸ್ತಾನೆ. ಸೌಲನನ್ನು ಪೌಲನನ್ನಾಗಿ ಮಾರ್ಪಡಿಸಿ, ಸೌಲನ ಜೀವಿತ ಪಾಪದ ಜೀವಿತ, ಪೌಲನ ಜೀವಿತ ಪರಿಶುದ್ಧವಾದ ಜೀವಿತ, ಪರಿಶುದ್ಧಾತ್ಮನ ದೇವರ ಆತ್ಮನಿಂದ ನಡೆಸಲ್ಪಡುವಂತ ಜೀವಿತ. ಈ ಜೀವಿತ ನಿನಗೆ ಬೇಕಾದರೆ ನಿನ್ನ ಜೀವಿತವನ್ನು ಈ ದಿನವೇ ನೀನು ಬದಲಾಯಿಸಿಕೋ. ನಿನ್ನ ಪಾಪದಿಂದ ಯೇಸು ಸ್ವಾಮಿ ಹತ್ರ ನೀನು ಹೋಗುವುದಕ್ಕೆ ಆಗುವುದಿಲ್ಲ, ಪರಲೋಕ ರಾಜ್ಯಕ್ಕೆ ಕಾಲಿಡುವುದಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನು ಪರಿಶುದ್ಧನು, ನೀತಿವಂತನು, ನ್ಯಾಯವಂತನು. ದೇವರ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ದೇವರ ಮಕ್ಕಳೇ, ಈ ದಿನವೇ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡೋಣ. ನಿನ್ನ ಜೀವಿತದಲ್ಲಿ ದೇವರನ್ನು ನೋಯಿಸುವಂತ ಒಂದು ಕಾರ್ಯವನ್ನು ನೀನು ಮಾಡಬಾರದು. ನಿನ್ನ ಬಾಯಿಂದಾಗಲಿ, ಕಣ್ಣಿಂದಾಗಲಿ, ನಿನ್ನ ಕೈಯಿಂದಾಗಲಿ, ನಿನ್ನ ಕಾಲಿಂದಾಗಲಿ, ನಿನ್ನ ಆಲೋಚನೆಯಿಂದಾಗಲಿ, ನಿನ್ನ ತುಟಿಯಿಂದಾಗಲಿ, ದೇವರ ನಾಮದ ಮಹಿಮೆಗೋಸ್ಕರನೇ ಇವೆಲ್ಲವೂ ಉಂಟು ಮಾಡಿದ್ದಾನೆ. ಇದನ್ನು ಪಾಪದ ಕೆಲಸಗಳಿಗೆ ನಾವು ಉಪಯೋಗಿಸಬಾರದು. ಇದೇ ಬಾಯಿಂದ ದೇವರನ್ನು ಆರಾಧನೆ ಮಾಡ್ತೀವಿ, ಇದೇ ಬಾಯಿಂದ ಪಾಪದ ಮಾತುಗಳು, ಕೆಟ್ಟ ಮಾತುಗಳನ್ನ ನಾವು ಹಾಡಬಾರದು. ದೇವರು ನಮ್ಮನ್ನು ಉಂಟು ಮಾಡಿದ್ದು ನೀತಿವಂತರನ್ನಾಗಿ ಜೀವನ ಮಾಡೋದಕ್ಕೋಸ್ಕರ, ಪರಿಶುದ್ಧರಾಗಿ ಜೀವನ ಮಾಡೋದಕ್ಕೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ. ಪರಿಶುದ್ಧ ಆತ್ಮನ ದೇವರ ವಾಕ್ಯಗಳು ಜೀವಿತಗಳನ್ನು ಬದಲಾಯಿಸುತ್ತಾ ಇದೆ. ಅನೇಕ ಜನರ ಜೀವಿತವು ದೇವರ ವಾಕ್ಯ ಬದಲಾಯಿಸಿದೆ. ಈ ದಿನ ಈ ವಾಕ್ಯವು ನಿನ್ನ ಜೀವಿತವನ್ನು ಬದಲಾಯಿಸಿದರೆ ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮನ ದೇವರು ನಿನ್ನಲ್ಲಿ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನನ್ನು ನಿನ್ನ ಮೂಲಕ ತಂದೆಯಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತಹ ದೇವರಾಗಿದ್ದಾನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೆ, ದೇವರ ಉದ್ದೇಶವನ್ನು ನೆರವೇರಿಸುವಂತ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳು. ದೇವರನ್ನು ಹಿಂಸೆ ಪಡಿಸುವಂತಹ ದೈವ ಜನರಲ್ಲ, ದೇವರನ್ನು ಸಂತೋಷ ಪಡಿಸುವಂತಹ ದೇವರ ಮಕ್ಕಳು. ಕ್ರಿಸ್ತನಿಂದ ಹುಟ್ಟಿದಂತ ಕ್ರಿಸ್ತನ ಮಕ್ಕಳಾಗಿದ್ದೇವೆ, ದೈವರಾತ್ಮನಿಂದ ಹುಟ್ಟಿದಂತ ದೇವರ ಮಕ್ಕಳು ನಾವು. ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮನ ದೇವರು ನಮ್ಮನ್ನು ತನ್ನ ನಾಮದ ಮಹಿಮೆಗೋಸ್ಕರ ಉಂಟು ಮಾಡಿದ್ದಾನೆ. ಯಾವ ರೀತಿ ಸೌಲನ ಜೀವಿತ ಪೌಲನ ಜೀವಿತವಾಗಿ ಮಾರ್ಪಟ್ಟು ಹೊಂದಿ ಅನೇಕ ಅದ್ಭುತ ಕಾರ್ಯಗಳ ಮೂಲಕ ಮಾತ್ರವಲ್ಲದೆ ಬಲವಾದ ಸೇವೆಯನ್ನು ನಡೆಸಿದರೋ, ಅದೇ ರೀತಿಯಲ್ಲಿ ಕ್ರಿಸ್ತನು ನಿನ್ನೆ ಇದ್ದಾಗ ಇವತ್ತು ನಮ್ಮ ಜೀವಿತಗಳನ್ನು ಬದಲಾಯಿಸಿ ಬಲವಾದ ಸೇವೆಯನ್ನು ನಮ್ಮ ಮೂಲಕ ಆತನು ಮಾಡುವನಾಗಿದ್ದಾನೆ. ದೇವರು ಪರಿಶುದ್ಧಾತ್ಮನ ದೇವರು ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ಮಾಡುವ ಹಾಗೆ ದೇವರ ಆತ್ಮನು ತಾನೇ ನಮ್ಮನ್ನು ನಡೆಸಲಿ. ಆಮೆನ್. Thank you.
ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಏಕೀಭವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ನಿನ್ನ ಮಹಾಕೃಪೆಯಲ್ಲಿ ನಮ್ಮನ್ನು ಇದುವರೆಗೂ ಜೀವಂತವಾಗಿ ಇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿ ವಾತ್ಸಲ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ನಿನ್ನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸಿ ನಮ್ಮನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ಆರಿಸಿಕೊಂಡಿದ್ದಕ್ಕಾಗಿ ನನಗೆ ಸ್ತೋತ್ರ. ಕೊರೋನಾ ಎಂಬ ರೋಗದಿಂದ ಯಾರ್ಯಾರು ನರಳುತ್ತಿದ್ದಾರೋ ಅವರ ಮೇಲೆ ನಿನ್ನ ಕನಿಕರವಲ್ಲ ಆಸ್ತವನ್ನು ಚಾಚು. ಅವರು ವಿಶೇಷವಾದ ಆರೋಗ್ಯವನ್ನು ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡು. ಮಾತ್ರವಲ್ಲದೆ ಆ ರೋಗವು ಇನ್ನು ಯಾರಿಗೂ ಹರಡದ ಹಾಗೆ ಆ ರೋಗವನ್ನು ನಿನ್ನ ಹೆಸರಿನ ನಾಮದ ಮಹಿಮೆಗೋಸ್ಕರ, ನಿನ್ನ ಹೆಸರಿನ ಮಹಿಮೆಗೋಸ್ಕರ ಆ ರೋಗವನ್ನು ಈ ದಿನವೇ ಈ ಕ್ಷಣವೇ ಸಂಪೂರ್ಣವಾಗಿ ಈ ದೇಶದ ಮೇಲೆ ಈ ಪ್ರಪಂಚದ ಮೇಲೆ ಸಂಪೂರ್ಣವಾಗಿ ಇಲ್ಲವಾಗಲಿ. ಆತ್ಮನ ಕಾರ್ಯವು ಪವಿತ್ರಾತ್ಮನ ಕಾರ್ಯವನ್ನು ನೀನು ಪ್ರಾರಂಭ ಮಾಡು. ಪರಿಶುದ್ಧಾತ್ಮನ ದೇವರೇ, ಎಲ್ಲರ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂತ ದೇವರೇ, ನಿನ್ನ ಮಹಾ ಪ್ರೀತಿಗಾಗಿ ಸ್ತೋತ್ರ. ನೀನು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ್ದರಿಂದಲೇ ನೀನು ನಮ್ಮನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೀಯ. ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಯಾವ ರೀತಿ ಸೌಲನ ಜೀವಿತ ಪೌಲನ ಜೀವಿತವಾಗಿ ಮಾರ್ಪಾಟು ಹೊಂದಿತೋ ಅದೇ ರೀತಿಯಲ್ಲಿ ಕರ್ತನೆ ನಮ್ಮ ಜೀವಿತಗಳು, ಕರ್ತನೆ ಪಾಪದಲ್ಲಿರುವಂತಹ ಜೀವಿತಗಳು, ಪ್ರತಿಯೊಬ್ಬರ ಜೀವಿತಗಳು ಸ್ವಾಮಿ ನಿನಗೆ ಗೊತ್ತುಂಟು.
ಅವರ ಜೀವಿತವನ್ನು ನೀನು ಬದಲಾಯಿಸು ನಿನ್ನ ನಾಮದ ಮಹಿಮೆಗೋಸ್ಕರ ಈ ಕಾರ್ಯವನ್ನು ನಿನ್ನ ಮಕ್ಕಳಾದ ಎಲ್ಲರ ಜೀವಿತದಲ್ಲಿ ನೀನು ಮಾಡು ಸ್ವಾಮಿ ಎಡವೇ ಬೀಳದ ಹಾಗೆ ನಿನ್ನ ಸನ್ನಿಧಿಯಲ್ಲಿ ನಿರ್ದೋಷಿಗಳನ್ನಾಗಿ ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದೊಂದು ಕೊರತೆಗಳನ್ನು ನೀಗಿಸಿ ನಿನ್ನ ನಾಮದ ಮಹಿಮೆಗೋಸ್ಕರ ಶುದ್ಧರನ್ನಾಗಿ ನೀನು ನಡೆಸು ಸ್ವಾಮಿ ಕಲಸವಿಲ್ಲದವರಿಗೆ ಕಲಸವನ್ನು ದಯಪಾಲಿಸು ಊಟವಿಲ್ಲದರಿಗೆ ಊಟವನ್ನು ಕೊಡು ದೀನರನ್ನು ದುಳಿನಿಂದಲೂ ದರಿದ್ರನನ್ನು ದಿಪ್ಪೆಯಿಂದಲೂ ಎತ್ತಿ ಪ್ರಭುಗಳ ಸಂಗಡ ಕೂರಿಸುವೆನು ಎಂಬ ವಾಕ್ಯ ಅನುಗುಣವಾಗಿ ದೀನರ ಮೇಲೆ ನಿನ್ನ ಕೃಪೆ ತೋರಿಸು ಬಡವರ ಮೇಲೆ ನಿನ್ನ ಕನಿಕರ ತೋರಿಸು ಪಾಪದಲ್ಲಿರುವಂತಹವರ ಮೇಲೆ ನಿನ್ನ ದಯೆ ಅವರಿಗೆ ದೊರಕಲಿ ನಿನ್ನ ಕರ್ತನ ಬಳಸಿಕೊಂಡಂತ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮ ಪರಿಶುದ್ಧದಲ್ಲಿ ನಿರ್ಮಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನ್ನದ ಆಹಾರವನ್ನು ಪಾಲಿಸು ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಳಿದಿಂದ ತಪ್ಪಿಸು ಯಾಕೆಂದರೆ ರಾಜ್ಯವು ಫಲವು ಮಹಿಮೆ ಸುಧಾಕಾಲದಿಂದಲೇ ಸ್ವಾಮಿ ಆಮೆನ್ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮ ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯ ಶಾಂತಿ ಸಮಾಧಾನ ಈಗಲೂ ನಿತ್ಯ ನಿರಂತರ ಸದಾ ಕಾಲವು ನಮ್ಮೆಲ್ಲರೊಂದಿಗೆ ನೆಲೆ ಇರಲಿ ಆಮೆನ್ ಹಾಲೆಲೂಯಾ